ಈಗ ಕೊಬ್ಬರಿ ಖರೀದಿ ಬಗ್ಗೆ ಈಗ ನ್ಯಾಫೆಡ್ ಮುಂದೆ ಬಂದಿದ್ದಂತಹ ಈ ಸಂದರ್ಭದಲ್ಲಿ ಈ ವರ್ಷ 62,500 ಮೆಟ್ರಿಕ್ ಟನ್ ಕೊಬ್ಬರಿನ 12,000 ರೂಪಾಯಿನಲ್ಲಿ ಖರೀದಿ ಮಾಡತಕ್ಕಂಥದಕ್ಕೆ ತೀರ್ಮಾನ ಆಗಿ ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಆಯಿತು. ಈಗ 62,500 ಮೆಟ್ರಿಕ್ ಟನ್ಗೂ ಕೂಡ ರೈತರು ನೋಂದಣಿ ಮಾಡಿ ಇನ್ನೂ ಕೂಡ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇವತ್ತು ರೈತರ ಹತ್ರ ಉಳಿದಿದೆ ಅನ್ನೋದ್ರ ಬಗ್ಗೆ ಮನೆ ರೇವಣ್ಣ ಅವರು ಶಿವಲಿಂಗೇಗೌಡರು ಕೂಡ ಮಾತಾಡಿದ್ದಾರೆ ವಿಚಾರದಲ್ಲಿ. ಒಂದ್ ನಿಮಿಷ ತಡೆಯಪ್ಪ. ಕಳೆದ ವರ್ಷ ಮಾನ್ಯ ಸಭಾಧ್ಯಕ್ಷರೇ 54,000 ಮೆಟ್ರಿಕ್ ಟನ್ ಖರೀದಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಕಳೆದ ವರ್ಷ 52,000 ಮೆಟ್ರಿಕ್ ಟನ್ ಮಾತ್ರ ಖರೀದಿ ಆಯಿತು. ಕಳೆದ ವರ್ಷ 11,700 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಆದಂತದ್ದು. ಕಳೆದ ವರ್ಷ ಸ್ಟಾಕ್ ಇದ್ದಿದ್ದು ಇವತ್ತು ಕೇವಲ 7,500 ಮಾರಾಟ ಮಾಡಿ ಇವತ್ತು ಸುಮಾರು 6,000 ರೂಪಾಯಿನ ಕೇಂದ್ರ ಸರ್ಕಾರ ನ್ಯಾಫೆಡ್ಗೆ ತುಂಬಿಕೊಡ್ತಕ್ಕಂಥದಕ್ಕೆ ಕಳೆದ ವರ್ಷ ಸ್ಟಾಕ್ ಇದ್ದಿದ್ದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥದ್ದನ್ನ ಮನೆ ಸಭಾಧ್ಯಕ್ಷ ಇಲ್ಲಿ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಮನೆ ಸಭಾಧ್ಯಕ್ಷ. ಈಗ ಪುನಃ ನ್ಯಾಫೆಡ್ ಮೂಲಕ ಖರೀದಿ ಮಾಡಲಿಕ್ಕೆ ಮನೆ ರೇವಣ್ಣ ಅವರು ಹೇಳ್ದಂಗೆ ಮನೆಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ, ಗೌರವಾನ್ವಿತ ಕೇಂದ್ರ ಕೃಷಿ ಸಚಿವರನ್ನ, ರಾಜ್ಯ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರನ್ನ ಹೋಗಿ ಖುದ್ದಾಗಿ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಏನು ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಹೇಳ್ತೀನಿ ಸಚಿವ ಸಂಪುಟ ಅದನ್ನು ಹೇಳ್ತೀನಿ ರೀ ತಡೀರಿ. ಸಚಿವ ಸಂಪುಟದ ಉಪ ಸಮಿತಿನಲ್ಲಿ ತೀರ್ಮಾನ ಮಾಡಿ ಕೂಡಲೇ ಅವಕಾಶ ಮಾಡಿದ್ದನ್ನು ಸ್ವಾಗತ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತಾವು ಕೂಡ ಕೃಷ್ಣ ಬೈರೇಗೌಡರ ಜೊತೆ ಕೃಷಿ ಸಚಿವರನ್ನ ಭೇಟಿ ಮಾಡಿದ್ದು ಕೂಡ ಇದೆ. ಇಲ್ಲ ಹೌದು ಸರ್ ಹೇಳಿದೆ ಸರ್. ಈಗ ಒಂದು ಸರ್ ಉದಾಹರಣೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷ 2 ಕೇಂದ್ರಗಳು ಮಾತ್ರ ಇತ್ತು. ಈಗ 5 ಕೇಂದ್ರಗಳನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಮಾರ್ಕೆಟಿಂಗ್ ಫೆಡರೇಷನ್ ಅವಕಾಶ ಕೊಟ್ಟಿತ್ತು. ಇವತ್ತು ಅರಸೀಕೆರೆನಲ್ಲೂ 2 ಇತ್ತು, 4 ಕಡೆ ತಗೊಳ್ಳೋದಕ್ಕೆ ಅವಕಾಶ ಆಯಿತು. ಎಲ್ಲ FID ಮಾಡಿದ್ರಿಂದ ರೈತರುಗಳು ಏಕಕಾಲದಲ್ಲಿ 8 ಜಿಲ್ಲೆನಲ್ಲಿ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ನಲ್ಲಿ ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶ ಆಯಿತು ಮಾನ್ಯ ಸಭಾಧ್ಯಕ್ಷೆ. ಕೆಲವರು ಕೊಬ್ಬರಿ ಬೆಳೆಗಾರರು ಅಲ್ಲದೆ ಹೋದರೂ ಕೂಡ FID ಇದ್ದಿದ್ದ ಆಧಾರದ ಮೇಲೆ ಅವರುಗಳು ಕೂಡ ಹೋಗಿ ಬಯೋಮೆಟ್ರಿಕ್ ಕೊಟ್ಟಿದ್ದಾರೆ. ಅಲ್ಲ ಒಂದ್ ನಿಮಿಷ ಅದು ಅಂದ್ರೆ ಪೂರ್ಣನೇ ಲೋಪ ಆಗಿದೆ ಅನ್ನೋಕ್ಕಾಗಲ್ಲ, ಲೋಪ ಆಗಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಮನೆ ಸಭಾಧ್ಯಕ್ಷೆ. ನಮ್ಮ ಒಂದು ಸಲಹೆ ಸರ್ಕಾರಕ್ಕೆ ಏನು ಅಂದ್ರೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಡೈರೆಕ್ಷನ್ ಕೊಟ್ಟು ಈಗೇನು ನೋಂದಣಿ ಪ್ರಕ್ರಿಯೆ ಆಗಿದೆ, ಇವತ್ತು ಆಯಾ ಒಂದು ಗ್ರಾಮದಲ್ಲಿ 15 ಜನ ಕೊಬ್ಬರಿ ಖರೀದಿ ಮಾಡಲಿಕ್ಕೆ ನೋಂದಣಿ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ರೆ 15 ಜನದಲ್ಲಿ 10 ಜನ ಇದ್ರೆ ಓಕೆ, 5 ಜನ ಏನಾದ್ರು ಸುಳ್ಳು ನೋಂದಣಿ ಮಾಡಿದ್ರೆ ಅವ್ರು ರೌಂಡ್ ಆಫ್ ಮಾಡತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇದೆ. ಇದು ಮಾನ್ಯ ಸಭಾಧ್ಯಕ್ಷ ಸರ್ಕಾರ ಮಾನ್ಯ DC ಅವರಿಗೆ ತಹಶೀಲ್ದಾರ್ಗೆ ಸೂಚನೆ ಕೊಟ್ರೆ ಅದು ಕ್ಲೀನ್ ಔಟ್ ಆಗಿ ಯಾರು ಮಧ್ಯಮವರ್ತಿಗಳಿದ್ದಾರೆ ಅವ್ರಿಗೆ ಪಾಠ ಕಲಿಸ್ದಂಗೆ ಆಗುತ್ತೆ ಮಾನ್ಯ ಸಭಾಧ್ಯಕ್ಷ. ಇವತ್ತು 62,500 ಮೆಟ್ರಿಕ್ ಟನ್ ಐದಾರು ದಿವಸದಲ್ಲಿ ಲಾಕ್ ಆಯ್ತು ಮಾನ್ಯ ಸಭಾಧ್ಯಕ್ಷೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ನಮ್ದು ಏನು ಪ್ರಶ್ನೆ ಇಲ್ಲ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಕಳೆದ ಅಧಿವೇಶನದಲ್ಲಿ 1,500 ರೂಪಾಯಿನ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಹಂತದಲ್ಲಿ 1,250 ಆಗಿತ್ತು, ತದನಂತರ 250 ಘೋಷಣೆ ಮಾಡಿ, ಅದ್ರ ಬಗ್ಗೆನೂ ಕೂಡ ನಾವೇನು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಮಾನ್ಯ ರೇವಣ್ಣ ಅವರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಹಿಂದೆ 15,000 ಅಲ್ಲ ಒಂದ್ ನಿಮಿಷ ತದ್ರಿ ಸರ್ ಗೌರವ ನಾವೇನು ಬೇರೆ ರೀತಿ ಇಲ್ಲ ಹೇಳಿದ್ರು. ಅವರ ಉದ್ದೇಶ 15,000 ಕೊಡ್ಲಿ ಅಂತ ಸರ್ಕಾರಕ್ಕೆ ರೈತರ ಪರ ಒತ್ತಾಯ ಮಾಡ್ತಕ್ಕಂಥದ್ದು. ಒಂದ್ ನಿಮಿಷ ತಡೀರಿ, ಇದು ನಮ್ಮ ತಡೀರಿ ಒತ್ತ ಈಗ ತಡೀರಿ ಸರ್. ಇವತ್ತು ರಾಜ್ಯ ಸರ್ಕಾರ ಬರುವ ಬಜೆಟ್ ಕೆಲವೇ ಗಂಟೆಗಳಲ್ಲಿ ಬಜೆಟ್ ಘೋಷಣೆ ಆಗುವಂತ ಸಂದರ್ಭ ಇದೆ. ಇವತ್ತು 1,000 ಕೋಟಿನ ಇವತ್ತು ಆವರ್ತ ನಿಧಿನ ಇಡ್ತಾರೆ ಅನ್ನೋದು ಪೇಪರ್ನಲ್ಲಿ ಕೂಡ ಬಂದಿರುವಂತ ವಿಚಾರ. ಈಗ ಒಂದ್ ನಿಮಿಷ, ಇವತ್ತು ಕೇಂದ್ರ ಸರ್ಕಾರ 62,500 ಮೆಟ್ರಿಕ್ ಟನ್ಗೆ ಖರೀದಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವತ್ತು ಇಲ್ಲಿಂದನೂ ಕೂಡ ರೆಕಮೆಂಡ್ ಆಗಬೇಕು. ಇಲ್ಲದೆ ಹೋದ್ರೆ ನಾನು ರೈತರನ್ನು ಉಳಿಸಬೇಕು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಕಳೆದ ಸಲ 54,000 ಮೆಟ್ರಿಕ್ ಟನ್ ಅಲ್ಲಿ 52,000 ಮೆಟ್ರಿಕ್ ಟನ್ ಏನ್ ಖರೀದಿ ಮಾಡಿತ್ತು ಅದನ್ನ ಮಾರ್ಕೆಟ್ ಬೆಲೆಗಿಂತ 40% ಕಡಿಮೆ ಕೊಟ್ಟು ಅದನ್ನ ನ್ಯಾಫೆಡ್ಗೆ ತುಂಬಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚುವರಿ ಮಾಡತಕ್ಕಂಥದ್ದು ಕೂಡ
ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಳ್ಳಿ, ಒಟ್ಟು ರೈತರು ಉಳಿಸಬೇಕಾಗಿದೆ. ಈ ರಾಜ್ಯ ಸರ್ಕಾರನೇ ಈಗ ಆವರ್ತನ ಇದೆ ಅಂತ 1,000 ಕೋಟಿನ ಘೋಷಣೆ ಮಾಡತಕ್ಕಂಥದಕ್ಕೆ ಇನ್ನೇನು ಬಡ್ಜೆಟ್ ಮಂಡನೆ ಮಾಡತಕ್ಕಂಥ ಹತ್ತಿರವಾದಂತಹ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಯಾಕೆ ಉಳಿದಿರ್ತಕ್ಕಂಥ ಒಂದು ಕ್ವಾಂಟಿಟಿನ ಕೂಡ ಖರೀದಿ ಮಾಡಬಾರದು ಅನ್ನೋದು ನಮ್ದು ಪ್ರಶ್ನೆ, ಮಾನ್ಯ ಸಭಾಧ್ಯಕ್ಷೆ. ಯಾಕೆ ರಾಜ್ಯ ಸರ್ಕಾರ ಯಾಕೆ ಮಾಡಬಾರ್ದು, ಮಾಡಬಾರ್ದು ಅಂತಿದೆ? ರೈತರನ್ನ ಮಾತಾಡ್ಲಿ ಸರ್ಕಾರ ಉತ್ತರ ಕೊಡ್ತದೆ. ರಾಜ್ಯದ ಹಿತದೃಷ್ಟಿ 250 ಕೋಟಿ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು. ಈಗಿಂದ 15,000 ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆ 1,500 ಇನ್ನೂ 1,500 ಸೇರಿಸಿ 3,000 ಘೋಷಣೆ ಮಾಡಲಿ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಒಟ್ಟಾರೆ ರಾಜ್ಯದ ರೈತರ ಹಿತವನ್ನ ಕಾಪಾಡುವಂತದ್ದು ಬಹುಮುಖ್ಯ ಜವಾಬ್ದಾರಿ ಇದೆ. ಕೇಂದ್ರ ರಾಜ್ಯ ಅನ್ನೋದು ಪ್ರಶ್ನೆ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ರೈತರನ್ನ, ತೆಂಗು ಬೆಳೆಗಾರರನ್ನ ಉಳಿಸುವಂತದ್ದು ರಾಜ್ಯ ಸರ್ಕಾರದ ಮಹತ್ವದ ಜವಾಬ್ದಾರಿ ಇದೆ. ಒಟ್ಟಾರೆ ರೈತರು ಉಳಿಬೇಕಾಗಿದೆ. ನೋಂದಣಿ ಪ್ರಕ್ರಿಯೆ ಪುನಃ ಪ್ರಾರಂಭವಾಗಿ ಉಳಿದಿರತಕ್ಕಂತ ರೈತರು ಕೂಡ ಖರೀದಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ನೋಂದಣಿ ಮಾಡುವಂತ ಸಂದರ್ಭದಲ್ಲಿ ನ್ಯಾಫೆಡ್ ಏನೇ ತೀರ್ಮಾನ ಮಾಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನೋಂದಣಿ ಪ್ರಕ್ರಿಯೆ ಮಾಡಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಮನೆ ಸಭಾಧ್ಯಕ್ಷ, ಲೋಪ ಆಗಿದ್ರೆ ಆ ಪರಿಶೀಲನೆ ಮಾಡಿ ಕೊಬ್ಬರಿ ಬೆಳೆಗಾರರು ಅಲ್ಲದೆ ಹೋಗಿದ್ದಾರಿದ್ರೆ ಅವ್ರ ಹೊರಗೆ ರೌಂಡ್ ಆಫ್ ಮಾಡಿ ನೈಜ ಮಾಡ್ಕೊಡ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆ ಅವಕಾಶ ಮಾಡಿಕೊಡಬೇಕು.